ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಮಿಥಾಲಿ ರಾಜ್ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ್ತಿ ಈ ವಿಷಯದ ಕುರಿತು ಡಿಸ್ಕಷನ್ ಮಾಡೋಣ ರೀಸೆಂಟ್ ಆಗಿ ಮಿಥಾಲಿ ರಾಜ್ ಅವರು ನ್ಯೂಸ್ ಒಂದು ಲೀಡಿಂಗ್ ರನ್ ಸ್ಕೋರರ್ ಆಗಿ ನ್ಯೂಸ್ ಸೊ ಇವರ ಮೇಲೆ ಮುಂದಿನ ಪಿ ಐ ಮತ್ತು ಪಿ ಸಿ ಪರೀಕ್ಷೆಯ ಕರೆಂಟ್ ಅಫೇರ್ಸ್ ಸೆಕ್ಷನ್ ಅಂಡರ್ ಅಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಸೊ ಯಾವ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಮತ್ತೆ ಹೇಗೆಲ್ಲ ಕೇಳಬಹುದು ಅಂತ ಹೇಳಿ ಇವತ್ತಿನ ಒಂದು ಸೆಷನ್ ಅಲ್ಲಿ ಡೀಟೇಲ್ ಆಗಿ ಸುಲಭವಾಗಿ ಡಿಸ್ಕಶನ್ ಮಾಡೋಣ ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಅಂತ ಹೇಳ್ತಾ ಆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಫಸ್ಟ್ ಕ್ವಶನ್ ಏನಿದೆ ಇತ್ತೀಚೆಗೆ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ್ತಿ ಎಂಬ ಗೌರವಕ್ಕೆ ಯಾರು ಪಾತ್ರರಾಗಿದ್ದಾರೆ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತ ಒಂದು ಏನು ನಡೀತಾ ಇದೆ ಇಲ್ಲಿಯವರೆಗೆ ವುಮೆನ್ಸ್ ಕ್ರಿಕೆಟ್ನಲ್ಲಿ ಮಹಿಳಾ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ್ತಿ ಟೋಟಲ್ ಆಗಿ ಟೆಸ್ಟ್ ಕ್ರಿಕೆಟ್ ಒನ್ ಡೇ ಕ್ರಿಕೆಟ್ ಮತ್ತೆ ಟಿ ಟ್ವೆಂಟಿ ಎಲ್ಲವನ್ನ ಕನ್ಸಿಡರ್ ಮಾಡಿದ್ರೆ ಸೊ ಪ್ರೆಸೆಂಟ್ ಅಲ್ಲಿ ಮಹಿಳಾ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ್ತಿ ಅಂದ್ರೆ ಮಿಥಾಲಿ ರಾಜ್ ಆಗ್ತಾರೆ ಸೊ ಮಿಥಾಲಿ ರಾಜ್ ಇದು ನ್ಯೂಸ್ ಈ ಪ್ರಶ್ನೆ ಬರುವಂತ ಸಾಧ್ಯತೆ ಇರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಮಿಥಾಲಿ ರಾಜ್ ಯಾವ ಆಟಗಾರ್ತಿಯ ದಾಖಲೆಯನ್ನ ಮುರಿದು ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ್ತಿ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ ಸರಿಯಾದ ಉತ್ತರ ಏನಾಗುತ್ತೆ ಶಾರ್ಲೆಟ್ ಎಡ್ವರ್ಡ್ ಶಾರ್ಲೆಟ್ ಎಡ್ವರ್ಡ್ ನ ಹೆಸರಿನಲ್ಲಿದ್ದಂತಹ ದಾಖಲೆಯನ್ನು ಮಿಥಾಲಿ ರಾಜ್ ಅದನ್ನ ಮುರಿದಿದ್ದಾರೆ ಅವರನ್ನ ಓವರ್ಟೇಕ್ ಮಾಡಿ ಈ ಒಂದು ದಾಖಲೆಯನ್ನ ಗೌರವಕ್ಕೆ ಪಾತ್ರರಾಗಿದ್ದಾರೆ ಫಸ್ಟ್ ಪ್ರೆಸೆಂಟ್ ಅತಿ ಹೆಚ್ಚು ರನ್ ಸ್ಕೋರರ್ ಇನ್ ಕ್ರಿಕೆಟ್ ಅಂತಂದ್ರೆ ಅದು ಸೆಕೆಂಡ್ ಬಂದ್ಬಿಟ್ಟು ಶಾರ್ಲೆಟ್ ಎಡ್ವರ್ಡ್ ಶಾರ್ಲೆಟ್ ಎಡ್ವರ್ಡ್ ಎರಡನ್ನ ಕೂಡ ನೆನ್ಪಿಟ್ಕೊಳ್ಳಿ ಮುಂದಿನ ಪ್ರಶ್ನೆಯನ್ನ ನೋಡೋಣ ಮಿಥಾಲಿ ರಾಜ್ ಅವರ ಕ್ರಿಕೆಟ್ ಸಾಧನೆ ಏನೇನು ಏನೇನು ಸಾಧನೆ ಮಾಡಿದ್ದಾರೆ ಇಂಪಾರ್ಟೆಂಟ್ ಅಚೀವ್ಮೆಂಟ್ಸ್ ಏನಿದೆ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ಸ್ ಏನೇನಿದೆ ಅಂತ ನೋಡೋಣ ಸೊ ಅವರ ಏಕದಿನ ಸಾಧನೆಯನ್ನು ನೋಡೋಣ ಏಕದಿನದಲ್ಲಿ ಏಳು ಸಾವಿರದ ಮುನ್ನೂರ ನಾಲ್ಕು ರನ್ಗಳನ್ನು ಗಳಿಸಿದ್ದಾರೆ ಸೊ ಇದು ಇಲ್ಲಿಯವರೆಗೆ ಪ್ರೆಸೆಂಟು ಮುಂದೆ ಮತ್ತೆ ಅವರು ಕಂಟಿನ್ಯೂ ಆಗಿ ಆಟ ಆಡಿದ್ರೆ ಅದರ ಒಂದು ಸ್ಕೋರ್ಸ್ ಇನ್ನೂ ಕೂಡ ಇನ್ಕ್ರೀಸ್ ಆಗುತ್ತೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಆರುನೂರ ಅರವತ್ತೊಂಬತ್ತು ರನ್ನನ್ನು ಗಳಿಸಿದ್ದಾರೆ ಟಿ ಟ್ವೆಂಟಿಯಲ್ಲಿ ಎರಡು ಸಾವಿರದ ಮುನ್ನೂರ ಅರವತ್ತ್ನಾಲ್ಕು ರನ್ಗಳನ್ನು ಗಳಿಸಿದ್ದಾರೆ ಟಿ ಟ್ವೆಂಟಿಗೆ ಅವರು ರಿಟೈರ್ಮೆಂಟನ್ನು ಕೊಟ್ಟಿದ್ದಾರೆ ಟಿ ಟ್ವೆಂಟಿಯಲ್ಲಿ ಎರಡು ಸಾವಿರದ ಮುನ್ನೂರ ಅರವತ್ನಾಲ್ಕು ರನ್ಗಳನ್ನು ಗಳಿಸಿದ್ದಾರೆ ಮುಂದಿನ ಪ್ರಶ್ನೆ ನೋಡೋಣ ಮಿಥಾಲಿ ರಾಜ್ ಅವರ ಸಾಧನೆಗಳೇನೇನಿದೆ ಬೇರೆ ಬೇರೆ ಸಾಧನೆಗಳನ್ನು ಅವರ ಒಂದು ರನ್ಸ್ಗಳನ್ನು ನೋಡಿದ್ವಿ ಅವರಿಗೆ ಏನೇನು ಬೇರೆ ಸಾಧನೆ ಮಾಡಿದ್ದಾರೆ ಕ್ರಿಕೆಟ್ನಲ್ಲಿ ಅಂತಂದರೆ ಎರಡು ಏಕದಿನ ವಿಶ್ವಕಪ್ನ ಫೈನಲ್ ಪಂದ್ಯಗಳಲ್ಲಿ ಭಾರತವನ್ನು ಮುನ್ನಡೆಸಿದ್ದಾರೆ ಭಾರತದ ಒಂದು ಕ್ಯಾಪ್ಟನ್ ಆಗಿದ್ದರು ಎರಡು ಏಕದಿನ ವಿಶ್ವಕಪ್ನ ಫೈನಲ್ ಪಂದ್ಯಗಳಲ್ಲಿ ಒಡಿಯಾ ವಿಶ್ವಕಪ್ ಅಥವಾ ಏಕದಿನ ಕ್ರಿಕೆಟ್ನ ಒಂದು ವಿಶ್ವಕಪ್ನಲ್ಲಿ ಭಾರತವನ್ನು ಫೈನಲ್ನಲ್ಲಿ ಎರಡು ಬಾರಿ ಮುನ್ನಡೆಸಿದ್ದಾರೆ ಮತ್ತು ಸತತವಾಗಿ ಒಡಿಯಾದಲ್ಲಿ ಒನ್ ಡೇಯಲ್ಲಿ ಏಳು ಅರ್ಧ ಶತಕಗಳನ್ನು ಗಳಿಸಿದ್ದಾರೆ ಸತತವಾಗಿ ಯಾವುದೇ ರೀತಿಯಾದಂಥ ಗ್ಯಾಪ್ ಇಲ್ಲದೆ ಸತತವಾಗಿ ಏಳು ಪಂದ್ಯಗಳಲ್ಲಿ ಏಳು ಅರ್ಧ ಶತಕಗಳನ್ನು ಗಳಿಸಿದ್ದಾರೆ ಮತ್ತು ಎರಡುನೂರಕ್ಕಿಂತ ಅಧಿಕ ಏಕದಿನ ಪಂದ್ಯಗಳನ್ನು ಆಡಿದಂತಹ ಮೊದಲ ಮಹಿಳಾ ಆಟಗಾರ್ತಿ ಮೊದಲ ಆಟಗಾರ್ತಿ ಅಥವಾ ಮೊದಲ ಮಹಿಳಾ ಆಟಗಾರ್ತಿಯಾಗಿ ಹೊರಹೊಮ್ಮಿದ್ದಾರೆ ಮುಂದಿನ ಪ್ರಶ್ನೆ ನೋಡೋಣ ಶಾರ್ಲೆಟ್ ಎಡ್ವರ್ಡ್ ಯಾವ ದೇಶದ ಆಟಗಾರ್ತಿ ಅಂತ ಕೇಳಿದ್ದಾರೆ ಸೊ ಶಾರ್ಲೆಟ್ ಎಡ್ವರ್ಡ್ನ ದಾಖಲೆಯನ್ನು ಮಿಥಾಲಿ ರಾಜ್ ಅವರು ಮುರಿದಿದ್ದಾರೆ ಶಾರ್ಲೆಟ್ ಎಡ್ವರ್ಡ್ ಇಂಗ್ಲೆಂಡ್ನ ಆಟಗಾರ್ತಿ ಆಗಿರ್ತಾರೆ ಇಂಗ್ಲೆಂಡ್ನ ಆಟಗಾರ್ತಿ ನೆನ್ಪಿಟ್ಕೊಳ್ಳಿ ಮುಂದಿನ ಪ್ರಶ್ನೆ ನೋಡೋಣ ಮಿಥಾಲಿ ರಾಜ್ ಮಿಥಾಲಿ ರಾಜ್ ಅವರಿಗೆ ದೊರೆತ ಪ್ರಶಸ್ತಿಗಳು ಯಾವುವು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಏನಾಗುತ್ತೆ ವಿಸ್ಜನ್ ಅವಾರ್ಡ್ ಎರಡ್ ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳರಲ್ಲಿ ವಿಜ್ಡನ್ ಅವಾರ್ಡ್ ಬರುತ್ತೆ ಎರಡು ಸಾವಿರದ ಮೂರರಲ್ಲಿ ಅರ್ಜುನ್ ಅವಾರ್ಡ್ ಬರುತ್ತೆ ಅರ್ಜುನ ಪ್ರಶಸ್ತಿ ಬರುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಪದ್ಮಶ್ರೀ ಬರುತ್ತೆ ಇಂಪಾರ್ಟೆಂಟ್ ಅವಾರ್ಡ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ಸ ಸಮಟೈಮ್ಸ್ ಕೇಳ್ತಾರೆ ಇದ್ದಂಥ ಪರ್ಸನ್ಸ್ಗೆ ಯಾವ್ದಾದ್ರೂ ಅವಾರ್ಡ್ಗಳು ಬಂದಿದೆಯಾ ಅಥವಾ ಕ್ಲಬ್ ಮಾಡಿ ಕ್ವಶನ್ಸ್ಗಳು ಕೇಳಿದಾಗ ಅದರ ಬ್ಯಾಕ್ ಗ್ರೌಂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ವಿಸ್ಡನ್ ಅವಾರ್ಡ್ ಎರಡು ಸಾವಿರದ ಹದಿನೇಳು ಅರ್ಜುನ್ ಅವಾರ್ಡ್ ಎರಡು ಸಾವಿರದ ಮೂರು ಮತ್ತು ಪದ್ಮಶ್ರೀ ಎರಡು ಸಾವಿರದ ಹದಿನೈದು ಮುಂದಿನ ಪ್ರಶ್ನೆ ನೋಡೋಣ ಭಾರತದ ಮಹಿಳಾ ಟೆಸ್ಟ್ ಕ್ರಿಕೆಟ್ನ ಮೊದಲ ಕ್ಯಾಪ್ಟನ್ ಯಾರಾಗಿದ್ರು ಅಂತ ಸೊ ಇಂಪಾರ್ಟೆಂಟ್ ಆಗುತ್ತೆ ಎರಡು ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ನೆನ್ಪಿಟ್ಕೊಳ್ಳಿ ಸ್ಟ್ಯಾಟಿಕ್ ಕ್ವಶನ್ಸ್ಗಳಾಗಿರುತ್ತೆ ಭಾರತದ ಮಹಿಳಾ ಟೆಸ್ಟ್ ಕ್ರಿಕೆಟ್ ಅಂದ್ರೆ ಭಾರತ ಏನು ಪ್ರಥಮ ಬಾರಿಗೆ ಟೆಸ್ಟ್ ಕ್ರಿಕೆಟ್ ಆಡುತ್ತೆ ಆ ಮಹಿಳಾ ಟೆಸ್ಟ್ ಕ್ರಿಕೆಟ್ ನ ಮೊದಲ ಕ್ಯಾಪ್ಟನ್ ಯಾರಾಗಿದ್ರು ಅಂತ ಕೇಳಿದ್ದಾರೆ ಮೊದಲ ನಾಯಕಿ ಯಾರಾಗಿದ್ರು ಅಂತಂದ್ರೆ ಶಾಂತಾರಂಗಸ್ವಾಮಿ ರಂಗಸ್ವಾಮಿ ಭಾರತದ ಮಹಿಳಾ ಟೆಸ್ಟ್ ಕ್ರಿಕೆಟ್ನ ಮೊದಲ ಕ್ಯಾಪ್ಟನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರಶ್ನೆ ಇದು ಯಾಕಂತಂದ್ರೆ ಸ್ಟ್ಯಾಟಿಕ್ ಅಥವಾ ಜಿ ಕೆ ಪ್ರಶ್ನೆ ಆಗಿರೋದು ಸೊ ಕೇಳುವಂತ ಸಾಧ್ಯತೆ ಇರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಭಾರತದ ಮಹಿಳಾ ಏಕದಿನ ಕ್ರಿಕೆಟ್ ತಂಡದ ಮೊದಲ ನಾಯಕಿ ಯಾರು ಸೊ ಪ್ರಥಮ ಬಾರಿಗೆ ಭಾರತದ ಮಹಿಳಾ ಏಕದಿನ ಕ್ರಿಕೆಟ್ ಒನ್ ಡೇ ಕ್ರಿಕೆಟ್ ಟೀಮ್ ಏನಿತ್ತು ಅದರ ಮೊದಲ ನಾಯಕಿ ಯಾರು ಅಂತಂದರೆ ಡಿಯಾನಾ ಎಡೂಜಿ ಡಿಯಾನ ಎಡೂಜಿ ಮೊದಲ ಮಹಿಳಾ ಏಕದಿನ ಕ್ರಿಕೆಟ್ ತಂಡದ ನಾಯಕಿಯಾಗಿದ್ದರು ಇನ್ನು ಎರಡನೇ ನಾಯಕಿ ಯಾರು ಅಂತಂದರೆ ಶಾಂತಾರಂಗಸ್ವಾಮಿ ಆಗ್ತಾರೆ ಶಾಂತಾರಂಗಸ್ವಾಮಿ ಏಕದಿನ ಕ್ರಿಕೆಟ್ನಾಗ ಎರಡನೇ ನಾಯಕಿಯಾಗಿದ್ದರೆ ಡಿಯಾನೋ ಎಡೂಜಿ ಮೊದಲನೇ ನಾಯಕಿಯಾಗಿರ್ತಾರೆ ಸೊ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ಗಳು ಏನು ಅಂತಂದರೆ ಕರೆಂಟ್ ಅಫೇರ್ಸಲ್ಲಿ ಎಕ್ಸಾಂಪಲ್ ಇವಾಗ ಪ್ರಸ್ ಪ್ರೆಸೆಂಟ್ ಇಂಡಿಯನ್ ವುಮೆನ್ ಕ್ರಿಕೆಟ್ನ ಒನ್ ಡೇ ಟೀಮ್ ಏನಿದೆ ಅದರ ಕ್ಯಾಪ್ಟನ್ ಯಾರಿದ್ದಾರೆ ಟೆಸ್ಟ್ ಟೀಮ್ ಏನಿದೆ ಅದರ ಕ್ಯಾಪ್ಟನ್ ಯಾರಿದ್ದಾರೆ ಮತ್ತು ಇವನ್ ಒಡಿಯಾ ಟೀಮ್ನ ಕ್ಯಾಪ್ಟನ್ ಯಾರಿದ್ದಾರೆ ವುಮೆನ್ಸ್ ಕ್ಯಾಪ್ಟನ್ ವಮೆನ್ ಟೀಮ್ನ ಕ್ಯಾಪ್ಟನ್ಸ್ ಯಾರ್ಯಾರಿದ್ದಾರೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಬಿ ಸಿ ಐ ಮತ್ತು ಐ ಸಿ ಸಿ ಬಗ್ಗೆ ಕ್ವಶನ್ಸ್ ಕೇಳುವಂತೆ ಸಾಧ್ಯತೆ ಇರುತ್ತೆ ಸೊ ಐ ಸಿ ಸಿ ಇದರ ಒಂದು ಕೇಂದ್ರ ಕಚೇರಿ ದುಬೈಯಲ್ಲಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಬಿ ಸಿ ಸಿ ಐನ ಕೇಂದ್ರ ಕಚೇರಿ ಇರೋದು ವಾಂಕಡೆ ಸ್ಟೇಡಿಯಂ ವಾಂಕೆಡೆ ಸ್ಟೇಡಿಯಂ ಎಲ್ಲಿದೆ ಮುಂಬೈಯಲ್ಲಿದೆ ಮುಂಬೈಯಲ್ಲಿ ವಾಂಕಡೆ ಇದೆ ಇವೆರಡು ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮುಂದಗಡೆಯೇ ಒಂದು ಬೆಲ್ ಐಕಾನ್ ಇದೆ ಗಂಟೆಯ ಚಿತ್ರ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹೀಗೆ ಮಾಡಿದ್ರೆ ಮಾತ್ರ ನಾವು ಪ್ರತಿದಿನ ಅಪ್ಲೋಡ್ ಮಾಡುವಂತಹ ಎರಡರಿಂದ ಮೂರು ವಿಡಿಯೋಸ್ಗಳ ಒಂದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಹಾಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿಬಿಲ್ ಪಿ ಎಸ್ ಐಗೆ ಮತ್ತು ಪಿ ಸಿ ಗೆ ಸೀರೀಸ್ ನಡೀತಾ ಇದೆ ಇವನ್ ಎಸ್ ಡಿ ಕೂಡ ಟೆಸ್ಟ್ಗಳು ಹೆಲ್ಪ್ ಆಗುತ್ತೆ ವಾಚ್ ಮಾಡಿ ಯಾಕಂತಂದ್ರೆ ದೀಸ್ ಕ್ವಶನ್ಸ್ ಆರ್ ಫ್ರಮ್ ವೆಬ್ಸೈಟ್ ಕ್ವಶನ್ಸ್ ಆಗಿರೋದ್ರಿಂದ ವೆಬ್ಸೈಟ್ ಕ್ವಶನ್ಸ್ಗಳು ಓಲ್ಡ್ ಕ್ವಶನ್ ಪೇಪರ್ ಗಳು ರೆಫರೆನ್ಸ್ ಬುಕ್ ಆಗಿರೋದ್ರಿಂದ ಇಂಪಾರ್ಟೆಂಟ್ ಆಗಿರುತ್ತೆ ವಾಚ್ ಮಾಡಿ ಹಾಗೆ ಜಾಯಿನ್ ಟು ಲೋರ್ ಯೂಟ್ಯೂಬ್ನಿಂದ ಏಟ್ ಫಿಫ್ಟಿ ರುಪೀಸ್ಗೆ ಪಿ ಎಸ್ ಐ ಕೋರ್ಸ್ ಫೋರ್ ಫಿಫ್ಟಿ ರುಪೀಸ್ಗೆ ಪಿ ಸಿ ಕೋರ್ಸ್ ಮತ್ತೆ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಎಸ್ ಡಿ ಎ ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ ಪಿ ಡಿ ಎಫ್ ನೋಟ್ಸ್ ಪರೀಕ್ಷೆಗಳ ಪಿ ಡಿ ಎಫ್ ಎಸ್ ಎ ಟ್ರಾನ್ಸ್ಲೇಷನ್ಗಳ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ರಿಜಿಸ್ಟರ್ ಆಗುವ ವಿಧಾನ ಏನು ಅಂತಂದರೆ ಏಟ್ ಫಿಫ್ಟಿ ಆರ್ ಫೋರ್ ಫಿಫ್ಟಿನ ಫೋನ್ ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಸಿವಿಲ್ ಪಿ ಎಸ್ ಐ ಟ್ ಟ್ವೆಂಟಿ ಟ್ವೆಂಟಿ ಒನ್ ಆರ್ ಪಿ ಸಿ ಟ್ವೆಂಟಿ ಟ್ವೆಂಟಿ ಒನ್ ಆರ್ ಎಸ್ ಡಿ ಎ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಹೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡುವುದರ ಮುಖಾಂತರ ಜಾಯ್ನ್ ಆಗ್ಬೋದು ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ ಒಂದು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು